ಎಲ್ರಿಗೂ ನಮಸ್ಕಾರ. ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಉಡುಪಿ ಬ್ರಾಹ್ಮಣರ ಸ್ಟೈಲಲ್ಲಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ತುಂಬ ಸಿಂಪಲ್ ರೆಸಿಪಿ, ಹಾಗೇ ತುಂಬ ಟೇಸ್ಟಿಯಾಗಿರ್ತದೆ. ನೋಡೋಣ ಬನ್ನಿ ಹೇಗೆ ಮಾಡೋದಂತ. ನಾನಿಲ್ಲಿ ಒಂದು ಮುಷ್ಟಿಯಷ್ಟು ತೊಗರಿಬೇಳೆನ ಬೇಯಿಸಿಟ್ಟಿದ್ದೇನೆ. ಕುಕ್ಕರಲ್ಲಿ ಹಾಕಿ ಬೇಯಿಸಿಡಬೇಕು. ನಂತರ ಇದನ್ನು ಚೆನ್ನಾಗಿ ಕಡಿತ್ಕೊಳ್ಬೇಕು. ನಾನಿಲ್ಲಿ ಒಂದು 5-6 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆಯೇ 1 ಟೀಸ್ಪೂನಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ರೋಸ್ಟ್ ಮಾಡಬೇಕು. ನೋಡಿ, ಈಗ ಇದು ಆಯಿತು. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ. ಇದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲನ ಆ್ಯಡ್ ಮಾಡ್ತಾ ಇದ್ದೇನೆ. ಸಾಂಬಾರು ಮಸಾಲ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಅದನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ನಾನಿಲ್ಲಿ ಬಾಣಲೆಗೆ ಕುಂಬಳಕಾಯಿ ಹಾಗೆಯೇ ನುರ್ಗೆಕೋಡನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ಒಂದು ಕುದಿ ಬಂದ ನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೀರನ್ನು ಸೇರಿಸ್ತಾ ಇದ್ದೇನೆ. ಒಂದು ದೊಡ್ಡ ಟೊಮ್ಯಾಟೊ ಹಾಗೆಯೇ ಒಂದು ಚಿಕ್ಕ ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದೆ. ಸ್ವಲ್ಪ ಒಂದು ಚಿಕ್ಕ ತುಂಡು ಬೆಲ್ಲ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಬೆಲ್ಲ ಜಾಸ್ತಿ ಹಾಕೋದು ಬೇಡ. ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಈಗ ಇದು ಬೇಯ್ತಾ ಬಂತು. ಈಗ ನಾನಿಲ್ಲಿ ಪುಡಿ ಮಾಡಿಟ್ಟಂಥ ಸಾಂಬಾರು ಮಸಾಲೆನ ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಬೇಯಿಸಿಟ್ಟಂತಹ ತೊಗರಿಬೇಳೆನ ಹಾಕ್ತಾ ಇದ್ದೇನೆ. ಎಷ್ಟು ನೀರು ಬೇಕು ಅಂತ ನೋಡ್ಕೊಂಡು ಹಾಕಬೇಕು. ಇದು ತೆಳುವಾಗಿದ್ದರೆ ಒಳ್ಳೆಯದು. ಈಗ ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ನಾನು ಪುನಃ ಸೇರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ತೆಳುವಾಗಿರಬೇಕಿದು. ಈಗ ಇದರಲ್ಲಿ ಚೆನ್ನಾಗಿ ಕುದಿ ಬರುವವರೆಗೆ ಇದನ್ನು ಬೇಯಿಸಬೇಕು. ನೋಡಿ, ಇದರಲ್ಲಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ರುಚಿಯಾದ ಸಾಂಬಾರು ರೆಡಿ ಆಯಿತು. ಈಗ ಇದಕ್ಕೆ ಮುಚ್ಚಳ ಇಡುವ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಒಂದು 2 ದೊಡ್ಡ ಚಮಚದಲ್ಲಿ ತೆಂಗಿನೆಣ್ಣೆನ ತಗೊಂಡಿದ್ದೇನೆ. ಅದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ ಹಾಕಿದೆ. ಹಾಗೆಯೇ ಬೆಳ್ಳುಳ್ಳಿ, ಒಂದು ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಎಲ್ಲನ ಚೆನ್ನಾಗಿ ಕಾಯಿಸಬೇಕು. ನಂತರ ಇದನ್ನು ಸಾಂಬಾರಿಗೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಹಾಕಿದ ನಂತರ ತಕ್ಷಣ ಇದಕ್ಕೆ ಮುಚ್ಚಳ ಇಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ನೋಡಿ, ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಉಡುಪಿ ಬ್ರಾಹ್ಮಣರ ಸ್ಟೈಲಲ್ಲಿ ಸಾಂಬಾರು ರೆಡಿ ಆಯಿತು. ಇದನ್ನು ಇಡ್ಲಿ ಜೊತೆಗೆ ಇಲ್ಲಾಂದರೆ ವಡಾ ಜೊತೆಗೂ ಸರ್ವ್ ಮಾಡಬಹುದು. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.